ಐ ಆಮ್ ಆಲ್ಸೋ ಸಿಇಒ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಇಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೋತೀನಿ ಸ್ನೇಹಿತರೆ. ಸೊ ಇವತ್ತು ಬಂದ್ಬಿಟ್ಟು ಮಂಗಳವಾರ 20ನೇ ತಾರೀಕು, ಟೈಮ್ ಬಂದು 10:05 ಕಾಣಿಸ್ತಿದ್ಯಾ? ಸೊ 10:05 ರಾತ್ರಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಸಾರಿ ಹೇಳೋಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಂದು ವಾಟ್ಸಪ್ ಗ್ರೂಪಲ್ಲಿ ಇರೋರಿಗೆ ಅಥವಾ ನಂದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಐ ಥಿಂಕ್ ಭಾನುವಾರ ನೈಟ್ ಏನೋ ಹಾಕಿದ್ದೆ ನಾನು. ಏನಂತ ಹೇಳಿದ್ರೆ, ವೀಕ್ಲಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ಸೋಮವಾರದಿಂದ ವೀಡಿಯೋಸ್ ಬರುತ್ತೆ ಅಂತೇಳಿ. ಸೊ ಮಾಡಬೇಕಿತ್ತು, ಆದರೆ ಒಂದು ರೀಸನ್ ಇಂದ ಮಾಡಲಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ತೋರಿಸ್ಬಿಡ್ತೀನಿ ನಿಮಗೆ ಅಕ್ಕ, ಬಾಯಲ್ಲಿ ಹೇಳಿದ್ರೆ ಸುಮಾರು ನಂಬಕ್ ಹೋಗಲ್ಲ. ಸೊ ನೋಡಿ, ನಂತರ ಮುಂಚೆ ಇದ್ದಿದ್ದ ಫೋನ್ ಇದು ಒನ್ ಪ್ಲಸ್ಸು, ಓಕೆನಾ? ಈ ಒಂದು ಫೋನಲ್ಲೇ ನಾನು ಮುಂಚೆ ಎಷ್ಟು ದಿನ ಏನು ವೀಡಿಯೋಸ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಅದಲ್ಲ, ಇದು ಈ ಒಂದು ಫೋನಲ್ಲೇ, ಮತ್ತು ಊಬರ್ ಡ್ಯೂಟಿ ಮಾಡಿರೋದು ಇದೇ ಒಂದು ಫೋನಲ್ಲಿ. ಸೊ ಈ ಫೋನು ಮೊನ್ನೆ ಡಿಸ್ಪ್ಲೇ ಹೊಡೆದೋಯ್ತು, ಬಿದ್ದು ಹೊಡೆದೋಯ್ತು. ಖತಮ್, ಬೈ ಬೈ, ಟಾಟಾ, ಗುಡ್ ಬೈ, ಗಯಾ. ಸೊ ಡಿಸ್ಪ್ಲೇ ವರ್ಕ್ ಆಗ್ತಿಲ್ಲ, ಫುಲ್ಲು ಹೋಗಿದೆ, ಆಯಿತಾ? ಸೊ ಇದನ್ನ ರೆಡಿ ಮಾಡ್ಸೋದ ಅಂದ್ಬಿಟ್ಟು ನೋಡಿದೆ. ನಿಮಗೆ ಗೊತ್ತಾಗುತ್ತೆ, ಒನ್ ಪ್ಲಸ್ಗೆ ಒರಿಜಿನಲ್ ಬೇಕು ಅಂತ ಹೇಳಿದ್ರೆ 18,000 ರೂಪಾಯಿ ಹೇಳಿದ್ರು ಡಿಸ್ಪ್ಲೇಗೆ. ಡೂಪ್ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇದೆ, 8,000 ರೂಪಾಯಿ ಹೇಳಿದ್ರು. ಅದ್ರಲ್ಲಿ ಹೊಸ ಫೋನೇ ಬರುತ್ತೆ ಅಂದ್ಬಿಟ್ಟು ರೆಡಿ ಮಾಡಿಸಿಲ್ಲ. ಇವಾಗಲೂ ಹಂಗೆ ಇದೆ ನೋಡಿ ಫೋನ್, ಇದು ಮೇಲೆ ಡಿಸ್ಪ್ಲೇ ಫುಲ್ ಗ್ರೀನಿಶ್ ಆಗಿ ಬಂದ್ಬಿಡುತ್ತೆ. ಇದು ಡಿಸ್ಪ್ಲೇ ನನ್ನ ಮೇಲೆ ಹಣೆ ಇಟ್ಟು ಹತ್ರ ಆಗ್ಬಿಟ್ಟಿದೆ ಫೋನ್ ಇದು, ಆಯ್ತಾ? ಸೊ ಈ ರೀಸನ್ ಇಂದ ಮಾಡಿಲ್ಲ. ಇವಾಗ ಶೂಟ್ ಮಾಡ್ತಿರೋ ಫೋನ್ ಬಂದು ಹೊಸ ಫೋನ್ ಇದು. ನಮ್ಮ ಫ್ರೆಂಡ್ದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಎಮರ್ಜೆನ್ಸಿ ಡ್ಯೂಟಿ ಮಾಡೋದಕ್ಕೆ ಮತ್ತೆ ವಿಡಿಯೋಸ್ ಮಾಡೋದು ಬೇಕು ಅಂದ್ಬಿಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರದ್ದು ಕ್ರೆಡಿಟ್ ಕಾರ್ಡ್ ತಗೊಂಡೆ ಅಂತ ಫೋನು. ಸೊ ನಾನು ಸಂಜೆ ತಗೊಂಡೆ, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಆಲ್ರೆಡಿ ಸೋಮವಾರ ಇವತ್ತು ಮಂಗಳವಾರ ನೈಟ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಒನ್ ವೀಕ್ ಟರ್ನಿಂಗ್ ತೋರಿಸ್ಬೇಕು ಅಂತ ಹೇಳಿದ್ರೆ, ಸೋಮವಾರದಿಂದ ಭಾನುವಾರ ತನಕ ಕರೆಕ್ಟಾಗಿ 7 ಡೇಸ್ ಕೆಲಸ ಮಾಡಿ ತೋರಿಸಿದ್ರೆ ಅದೊಂದು ಕರೆಕ್ಟಾಗಿ ಆಗುತ್ತೆ. ತೋರಿಸಿದ್ರೆ ಕರೆಕ್ಟಾಗಿ ನಿಮ್ಗೊಂದು ಅರ್ಥ ಆಗುತ್ತೆ. ಇಲ್ಲ, ಎರಡು 2 ಡೇಸ್ ಮುಗ್ದಾಗಿದೆ, ಸುಮ್ಮನೆ ಇವಾಗ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತೆ ಅಂದ್ರೆ, ಮಾಡೋದೇ ಇಲ್ಲ ಅಂತಲ್ಲ, ಮಾಡ್ತೀನಿ ಅಂದ್ರೆ ಮುಂದಕ್ಕೆ ಆಗ್ತಾ ಇದ್ದೀನಿ ಅಂದ್ರೆ ಬರೋ ದಿನಗಳಲ್ಲಿ ಅಥವಾ ಬರೋ ವಾರಗಳಲ್ಲಿ ವೀಕ್ಲಿ ಚಾಲೆಂಜ್ ಮಾಡೇ ಮಾಡ್ತೀನಿ, ಓಕೆನಾ? ಸೊ ಮಿಸ್ ಮಾಡಕ್ ಹೋಗಲ್ಲ. ಸೊ ಅಲ್ಲಿವರೆಗೂ ನಾನು ಎಷ್ಟು ಯಾವಾಗ ಯಾವ ಡ್ಯೂಟಿ ಮಾಡ್ತೀನಿ ಅಲ್ಲ, ಅವಾಗಂತೂ ವೀಡಿಯೋಸ್ ಬರುತ್ತೆ. ಸೊ ಇವಾಗ ನೋಡೋಣ, ನಾ ಈಗ ಅನ್ಮಾಡ್ಕೊಂಡಿದ್ದೀನಿ 10 ಗಂಟೆಯಿಂದ. ಸೊ ಈಗ 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ತನಕ ಎಷ್ಟು ಅವರು, ಒಂದು 7 ಅವರ್ ಆಗತ್ತಲ್ವ? ಸೊ 7 ಅವರ್ ತನಕ 7 ಅವರ್ಗೆ ಎಷ್ಟು ಅರ್ನಿಂಗ್ ಆಗುತ್ತೆ ನೈಟಲ್ಲಿ ಏನಾದ್ರು ನೋಡೋಣ. ಜಸ್ಟ್ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ. ಬನ್ನಿ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಫ್ಯೂಲ್ ಬಂದ್ಬಿಟ್ಟು ಮೊನ್ನೆ ಹಾಕ್ಸ್ಕೊಂಡಿದ್ದು, ಫುಲ್ ಡ್ಯೂಟಿ ಮಾಡೋಣ ಅಂದ್ಬಿಟ್ಟು. ಸೊ ಅದು ಹಂಗೆ ಇದೆ, ಒಂದು 150-200 ರೂಪಾಯಿ ಖಾಲಿ ಆಗಿರ್ಬೋದು, 1,000 ರೂಪಾಯಿ ಹಾಸ್ಕೊಂಡಿದ್ದೆ. ಇನ್ನು 800 ರೂಪಾಯಿ ತನಕ ಇದೆ ಡೀಸೆಲ್ಲು. ಸೊ ಇದು ಹೊಸ ಫೋನ್ ನೋಡಿ, ಇದು ಹೊಸ ಫೋನು ತೊಗೊಂಡಿದ್ದು ಇವತ್ತು ನೆನ್ನೆ ಸಂಜೆ ತೊಗೊಂಡಿದ್ದು. ಇದು ನಮ್ಮ ಫ್ರೆಂಡ್ ಅವ್ರದ್ದು ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡೆ. ಸೊ ಎಮರ್ಜೆನ್ಸಿಗೆ ಇರಬಲ್ಲ ಫೋನು ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸೊ ಡ್ಯೂಟಿ ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಬನ್ನಿ. ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ, ನೋಡೋಣ. ಹೊರಡೋಣ, ಇಲ್ಲಿಂದ ಹೋಗ್ತೀನಿ ಮನೆಯಿಂದ, ಮನೆ ಹತ್ರ ಇದ್ದೀನಿ ಇವಾಗ. ಸೊ ಹೊರಡ್ಬೇಕು, ಹೊರಟ್ಬಿಟ್ಟು ನಿಮಗೆ ಬೆಳಗ್ಗೆ 4 ಗಂಟೆ ತನಕ ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅಥವಾ ಸ್ನೇಹಿತರೆ, ಅವಾಗಿಂದ ಆನ್ ಮಾಡ್ಕೊಂಡಿರೋದು ಇವಾಗ 11:42 ಟೈಮು. ಸೊ ನೋಡಿ, ಇವಾಗ ಒಂದು ಬುಕ್ಕಿಂಗ್ ಕೊಟ್ಟಿದ್ದಾನು ಅಷ್ಟೇ. ಎಚ್ ಬಿ ಆರ್ ಲೇಔಟ್ ಡ್ರಾಪು, ಇಲ್ಲೇ ಪಿಕಪ್ಪು ಇಲ್ಲೇ ಪಕ್ಕದ ರೋಡಲ್ಲಿ ಇರೋದು. ಬನ್ನಿ, ಡ್ರಾಪ್ ಮಾಡೋಣ. ಸ್ನೇಹಿತರೆ, ಅದನ್ನು ಡ್ರಾಪ್ ಮಾಡಿದೆ, 231 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸ್ತು. ಸೊ ಡ್ರಾಪ್ ಮಾಡಿದ್ದೀನಿ ಇವಾಗ. ₹231 ಕ್ಯಾಶ್ ಕಲೆಕ್ಷನ್ನು, ನೋಡೋಣ ಇರಿ, ನನಗೆ ಎಷ್ಟು ಕೊಡ್ತಂಗೆ ಗೊತ್ತಿಲ್ಲ. ಸ್ವಲ್ಪ ಬ್ಲರ್ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಇನ್ನೊಂದು ಫೋನಲ್ಲಿ ತೋರಿಸ್ತಾ ಇದ್ದೀನಿ, ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ಫೋನು. ನೋಡಿ, ನನಗೆ 164 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ ಎಷ್ಟು ಕಿಲೋಮೀಟರ್ಗೆ ಅಂತ ಹೇಳಿದ್ರೆ 8.5 ಕಿಲೋಮೀಟ್ರ್ ಅಥವಾ 8.7 ಕಿಲೋಮೀಟರ್ಗೆ 164 ರೂಪಾಯಿ ಕೊಟ್ಟಿದ್ದಾನೆ. ಹ್ಞೂ,
ಪರವಾಗಿಲ್ಲ. ಇಲ್ಲೇ ಟೈಮ್ 12:05, ಸೊ ನೋಡೋಣ ಇನ್ನು ಎಷ್ಟೊತ್ತು ಕೊಡ್ತಾನೆ ಬುಕ್ಕಿಂಗ್ ಏನು ಕತೆ ಅಂತ. ಸ್ನೇಹಿತರೆ ಇನ್ನೊಂದು ಬುಕ್ಕಿಂಗ್ ಬಿತ್ತು 12:09 ಕೊಟ್ಟಿದ್ದಾನೆ ಇಲ್ಲಿಂದನೇ ಲೊಕೇಶನ್ ಇದ್ದಾನೆ. ಸೊ ಕಾಡೇನ ಅಗ್ರಹಾರ ಅಂತ ಏನೋ ತೋರಿಸ್ತು, 300 ಚಿಲ್ಲರೆ ಅಂತ ತೋರಿಸ್ತು ಅಮೌಂಟು. ಡ್ರಾಪು ಕಾಡೇನ ಅಗ್ರಹಾರ ಅಂತಿತ್ತು, ತೊಗೊಂಡಿದ್ದಾನೆ. ಸೊ ನೋಡೋಣ, ಬನ್ನಿ ಲೊಕೇಶನ್ಗೆ ಹೋಗೋಣ. ಲೊಕೇಶನ್ ಪಿಕಪ್ ಲೊಕೇಶನ್ ಬಂದು ಇಲ್ಲಿಂದ 700 ಮೀಟರ್ ಇದೆ. ಸೊ ಹೋಗೋಣ ಬನ್ನಿ. ಸ್ನೇಹಿತರೆ ಡ್ರಾಪ್ ಮಾಡಿದೆ, ಇವರು ಹೋಗ್ತಿದ್ದಾರೆ ಇವರೇ ಪ್ಯಾಸೆಂಜರು. ಸೊ ಇಲ್ಲಿ ಬನ್ನೇರುಘಟ್ಟ ರೋಡು ಆಯ್ತಾ, ಇಲ್ಲಿ ಕೊತ್ತನೂರು ಇದೆಯಲ್ಲ ಅಲ್ಲಿಗೆ ಡ್ರಾಪು. ಸೊ ಕ್ಯಾಶ್ ಕಲೆಕ್ಷನ್ ಬಂದು 599 ರೂಪಾಯಿ ತೋರಿಸ್ತು. ಸೊ ಈಸ್ಕೊಂಡಿದ್ದೀನಿ. ಸೊ ಎಂಟ್ರಿಪ್ ಕೊಡೋಣ, ಅಮೌಂಟು ನೋಡ್ಬೇಕು ಎಷ್ಟು ಕೊಡ್ತಾನೆ ಅಂತ. ಹತ್ತತ್ರ 28 ಕಿಲೋಮೀಟ್ರ್ ಬಂದಿರೋದು, 400 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಕಿಲೋಮೀಟ್ರ್ ತೋರಿಸ್ಕೊಡ್ತೀನಿ ಎಷ್ಟು ಕಿಲೋಮೀಟ್ರ್ ಅಂತ. ಸೊ 28.4 ನೋಡಿ, 28.4 ಕಿಲೋಮೀಟ್ರಿಗೆ 400 ರೂಪಾಯಿ ಕೊಟ್ಟಿದ್ದಾನೆ. ಸೊ ಟೈಮ್ ಬಂದು 1:03. ಸೊ ನೋಡೋಣ ಸ್ನೇಹಿತರೆ, ಇದು ಡ್ರಾಪ್ ಮಾಡಿದೆ, ಒಂದು ಏರ್ಪೋರ್ಟ್ ಡ್ರಾಪ್ ಇತ್ತು ಕೊತ್ತನೂರಿಂದ ಆಯಿತಾ, ಜೆ ಪಿ ನಗರ ಕೊತ್ತನೂರು ಇತ್ತು, ಅಲ್ಲಿಂದ ಏರ್ಪೋರ್ಟ್ ಡ್ರಾಪ್ ಮಾಡಿದೆ ಟರ್ಮಿನಲ್ 2. ಸೊ ಅಮೌಂಟ್ ಬಂದು 1044 ರೂಪೀಸ್ ತೋರಿಸ್ತು, ಕ್ಯಾಶ್ ಕಲೆಕ್ಷನು ಮಾಡಿದ್ದೀನಿ. ಸೊ ನೋಡೋಣ ಇದೆ ಎಷ್ಟು ಕೊಡ್ತಾನೆ ಅಮೌಂಟು ಅನ್ನೋದು. ನೋಡಿ 900 ರೂಪಾಯಿ ಕೊಟ್ಟವನೆ. ಎಷ್ಟು ಕಿಲೋಮೀಟ್ರ್ ಅಂದರೆ ಇದು ಹತ್ತತ್ರ 54-55 ಕಿಲೋಮೀಟ್ರ್ ಆಯ್ತಾ, 55 ಕಿಲೋಮೀಟ್ರ್ 500 ಮೀಟ್ರ್ ಕಡಿಮೆ ಐತೆ, ಅದಕ್ಕೆ ಅಷ್ಟು ಕೊಟ್ಟವನೆ. ಬನ್ನಿ ಫಸ್ಟ್ ಹೊರಡೋಣ ಇಲ್ಲಿಂದ. ಟೈಮ್ ಬಂದು 3:35. ಸ್ನೇಹಿತರೆ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಈ ಕಡೆ ಬಂದು ನಿಂತ್ಕೊಂಡಿದ್ದೀನಿ ಬೇಗೂರು ರೋಡ್ ಹತ್ರ. ಸೊ ಟೀ ಕುಡಿಯೋಣ ಅಂತ ಅಂದು ನೋಡಿದೆ, ಇನ್ನು ಎಲ್ಲೂ ತೆಗ್ದಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅರ್ನಿಂಗ್ಸ್ ಬಂದ್ಬಿಟ್ಟು ನೋಡಿಟ್ಟು ತೋರಿಸ್ತೀನಿ ಇವಾಗ. ಟೋಟಲ್ ಬಂದ್ಬಿಟ್ಟು 1981 ರೂಪಾಯಿ ಆಗೈತೆ ಈ ಟ್ರಿಪ್ಗೆ ಆಯಿತಾ. ಲಾಸ್ಟ್ ಡ್ರಾಪ್ ಮಾಡಿದ್ದು ಏರ್ಪೋರ್ಟ್ಗೆ 900 ರೂಪಾಯಿ ಕೊಟ್ಟಿದ್ದಾನೆ. 50 ಎಷ್ಟು ಕಿಲೋಮೀಟ್ರ್ ಹೇಳಿದ್ದೆ ನಾನು ಆಗಲೇ, 54.5 ಕಿಲೋಮೀಟ್ರಿಗೆ ಡ್ರಾಪು, ಅದಕ್ಕೆ ಏರ್ಪೋರ್ಟ್ಗೆ 900 ರೂಪಾಯಿ ಕೊಟ್ಟಿದ್ದಾನೆ. ಸೊ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ, ಯಾಕಂದರೆ ಇಲ್ಲಿಂದ ಮನೆ ಹತ್ರ ಇರೋದ್ರಿಂದ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಾಕಷ್ಟು ಅಂದ್ಬಿಟ್ಟು ಆಫ್ ಮಾಡ್ಕೊಂಡಿದ್ದೀನಿ ಆಯಿತಾ. ಟೋಟಲ್ಲು ಆನ್ಲೈನ್ ಅವರ್ ಬಂದು ನೋಡಿ 6:30 ಟೈಮ್ ಆನ್ಲೈನಲ್ಲಿ ಇದ್ದಿದ್ದಕ್ಕೆ 1981 ರೂಪಾಯಿ ಆಗೈತೆ ಆಯಿತಾ. ಇದೇನು ನನಗೇನು ಬೆಟರ್ ಅಂತ ಅನ್ಸುತ್ತೆ, ಏನಕ್ಕಂತಂದರೆ 12 ಅವರ್ಗೆ 3,000 ರೂಪಾಯಿ ಆಗುತ್ತೆ ಪ್ರತಿ ಸಲನೂ. ಇದು ಒಂದು 7 ಅವರ್ಗೆ 20 ರೂಪಾಯಿ ಕಡಿಮೆ, 2,000 ರೂಪಾಯಿ ಆಯಿತಾ. 7 ಅವರ್ಗೆ ಒಂದು 2,000 ರೂಪಾಯಿ ಆಗೈತೆ ಅಂದರೆ ಪರವಾಗಿಲ್ಲ. ಸುಮಾರು ಜನ ಕೇಳ್ತಾ ಇದ್ರು ಏನಪ್ಪ ಅಂತಂದರೆ, ಸರ್ ಯಾಕೋ ಊಬರಲ್ಲಿ ಏನು ಪ್ರಾಫಿಟ್ ಆಗ್ತಿಲ್ಲ, ಲಾಸ್ ಆಗ್ತಾ ಇದೆ, ಹಂಗೆ ಹಿಂಗೆ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಏನು ಗಿಡ್ತಿಲ್ಲ ಸರ್ ಅದರಲ್ಲಿ, ಏನು ಮಾಡ್ತೀವಿ ಅದೆಲ್ಲ, ಏನು ವರ್ಕೌಟ್ ಆಗ್ತಿಲ್ಲ ಅಂತ ಕೇಳ್ತಾಯಿದ್ರು. ಸೊ ನನಗೇನು ಗೊತ್ತಾಗಿಲ್ಲಪ್ಪ, ನಾನು ಇದನ್ನ ನನಗೂ ಗೊತ್ತಿಲ್ಲ, ಇದು 7 ಅವರ್ ಮಾಡಿದ್ರೆ ಗೊತ್ತಾಗಲ್ಲ, ಮಿನಿಮಮ್ ಒಂದು 12 ಅವರು ಇಲ್ಲ 18 ಅವರ್ ಆ ಥರ ಡ್ಯೂಟಿ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಆ ಥರ ವೀಡಿಯೋಸ್ ಮಾಡಿದಾಗ ಡ್ಯೂಟಿ ಮಾಡ್ತೀನಿ, ಮಾಡಿದಾಗ ವೀಡಿಯೋಸ್ ಮಾಡಾಕ್ತೀನಿ, ಅವಾಗ ಹೇಳ್ತೀನಿ ಆ ಥರ ಏನು ಪ್ರಾಬ್ಲಮ್ ಆಗಿದ್ರೆ. ಮತ್ತು ಹೊಸ ಆಪ್ಷನ್ ಏನೋ ಬಿಟ್ಟಿದ್ದಾನೆ ಊಬರಲ್ಲಿ. ಸೊ ಅದೇನು ಆಪ್ಷನ್ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇವಿಡೋ ಇಲ್ಲಿಗೆ ಮುಗಿಸ್ತೀನಿ, ಮತ್ತೆ ಇನ್ನೊಂದು ವೀಡಿಯೋ ಸಿಗೋಣ. ಟೇಕ್ ಕೇರ್, ಬೈ ಬೈ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬೈ.